ಯಾಂತ್ರಿಕೃತ ನಾಟಿ ಪದ್ಧತಿಯಲ್ಲಿ ಒಂದು ಎಕರೆ ಪ್ರದೇಶಕ್ಕೆ ಎಪ್ಪತ್ತು ಟ್ರೇ ಬೇಕಾಗುತ್ತೆ ಒಂದು ಟ್ರೇಗೆ ನೂರ ಇಪ್ಪತ್ತು ಗ್ರಾಮ್ ಬೀಜ ಬೀಳುತ್ತೆ ಒಂದು ಎಕರೆ ಪ್ರದೇಶಕ್ಕೆ ನಮಗೆ ಎಂಟರಿಂದ ಹತ್ತು ಕೆ ಜಿ ಬೀಜ ಬೇಕಾಗುತ್ತದೆ ಇಲ್ಲಿ ನಾವು ನೋಡ್ಬೋದು ಒನ್ಸು ಇದನ್ನು ನಾವು ಬಿತ್ತನೆ ಮಾಡಿದ ಮೇಲೆ ಅದರ ಮೇಲೆ ಸ್ವಲ್ಪ ಅದೇ ಯಂತ್ರದ ಉಪಯೋಗಿಸ್ಕೊಂಡು ಮಣ್ಣನ್ನು ಕವರ್ ಮಾಡೋದ್ರಿಂದ ಮೊಳಕೆ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಒಂದು ಮೊಳಕೆ ಆದಮೇಲೆ ನಾವಿಲ್ಲಿ ಏನು ನೋಡ್ತಾ ಇದ್ದೀವೋ ಸಸಿ ಮಡಿ ಉತ್ತಮವಾದ ಸಸಿ ಮಡಿ ತಯಾರಿಕೆ ಆಗುತ್ತೆ ಒಂದು ಸಸಿಮಡಿ ಸಸಿ ಮಡಿ ತಯಾರಾದ ಮೇಲೆ ವಾಕ್ ಬಿಎಂಡ್ ಯಂತ್ರದ ಮುಖಾಂತರ ಇಪ್ಪತ್ತೊಂದು ದಿವಸಗಳ ಸಸಿನ ನಾವು ನಾಟಿ ಮಾಡ್ಬೋದು ಇದು ಭಾಳ ಒಂದು ಅದ್ಭುತವಾದ ತಂತ್ರಜ್ಞಾನ ಆಮೇಲೆ ಏನು ಸಾಮಾನ್ಯ ಪದ್ಧತಿಗೆ ಹೋಲಿಕೆ ಮಾಡಿದರೆ ಈ ಪದ್ಧತಿಯಲ್ಲಿ ನಮಗೆ ಖರ್ಚು ಕಡಿಮೆ ಇಳುವರಿ ಎಕರೆಗೆ ಇಪ್ಪತ್ತೆರಡರಿಂದ ಇಪ್ಪತ್ತು ಕ್ವಿಂಟಾಲ್ ಬರುತ್ತೆ